ಹೌದು ವಿಜಿ, ಅದೇ ಫೋಟೋ. ಒಂದು ಎರಡು ಬಾಳೆಲೆ ಎರಡು ಮೂರು ನಾಲ್ಕು ಅನ್ನಾಕು ಐದು ಆರು ಬೇಳೆ ಸಾರು. ವಿಜಿ, ಆ ಫೋಟೋನ ಹೇಗೆ ಇಸ್ಕೊಳ್ಳೋದು ಗೊತ್ತಿಲ್ಲ ಗೀತಾ, ಇರು ನಾನು ಕೇಳ್ತೀನಿ. ಹಲೋ ಅಣ್ಣ. ಚಿನ್ನು ಅಣ್ಣ. ನಿಮ್ ಕೈಯಲ್ಲಿರೋ ಫೋಟೋ ಬೇಕಿತ್ತು. ಪೂರಿ ಬೇಕಾ? ಬೇಡ ಬೇಡ, ತಗೊಳ್ಳಿ ಇರ್ಲಿ. ಪದ ಹಸಿದು ಬೇಕಾ? ತಕೋಬೇಕಾದ್ರೆ ಬೇಡವ ಇದು. ಅಣ್ಣ ನಿಮ್ ಕೈಯಲ್ಲಿರೋ ಫೋಟೋ ಬೇಕು. ಅಣ್ಣ ನಿಮ್ ಕೈಯಲ್ಲಿರೋ ಫೋಟೋ ಬೇಕು. ಇಲ್ಲ ಇಲ್ಲ, ಇದು ನನ್ನ ಚಿನ್ನ ಮರಿದು, ನಾನು ಕೊಡಲ್ಲ. ನಿಮ್ದಲ್ಲಣ್ಣ ಅದು, ನಮ್ದು. ಇಲ್ಲ 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 ಇಲ್ಲ, ನಂದು ಇದು. ಅಯ್ಯೋ ಅಣ್ಣ, ಅದು ನಮ್ ಫೋಟೋ, ನನ್ ದಾರಿಲಿ ಬರ್ತಾ ಬೀಳ್ಸ್ಕೊಬಿಟ್ಟಿದೀನಿ, ದಯವಿಟ್ಟು ಅದನ್ನ ವಾಪಸ್ ಕೊಡಿ ಅಣ್ಣ. ಹಾಗೆಲ್ಲ ಮಾಡ್ಬೇಡ, ನಾವ್ ಹತ್ರ ಬರಲ್ಲ. ಫೋಟೋ ನಿಮ್ ಕೈಲೇ ಇರ್ಲಿ, ಆ ಫೋಟೋ ನಮ್ದು. ವಿಜಿ ಈಗ ಏನ್ ಮಾಡೋದು? ಅವ್ರ ಕೈಲಿಂದ ಆ ಫೋಟೋ ಹೇಗೆ ಇಸ್ಕೊಳ್ಳೋದು ನನಗೂ ಗೊತ್ತಾಗ್ತಿಲ್ಲ ಗೀತಾ. ಒಂದ್ ನಿಮಿಷ ಇರು ಅಣ್ಣ. ಓ ಅಣ್ಣ, ತಗೊಂಡ್ ಬಿಡಿ. ಏನು ಸೈಲೆಂಟ್ ಮೂಡು? ಮಾತಾಡಿ. ನನಗೆಲ್ಲ ಗೊತ್ತು, ಲವ್ ನೀನು ಆ ವರುಣ ಕರ್ಕೊಂಬಂದು ಈ ಮನೆಯಲ್ಲಿ ಇರಿಸಿದ್ಯಲ್ಲಮ್ಮ. ಆಗಲಿ, ನನಗೆ ಆಲ್ಮೋಸ್ಟ್ ಗೊತ್ತಾಗಿತ್ತು. ಆಮೇಲೆ ಅವನ ಓಡಾಟಗಳು, ಅವನ ನಡವಳಿಕೆಗಳನ್ನೆಲ್ಲ ನಾನು ಗಮನಿಸಿದ್ನಲ್ಲ, ಆವಾಗ ನನಗೆ ಗೊತ್ತಾಯಿತು. ಇಲ್ಲ, ಇದು ಎಲ್ಲೋ ಒಂಚೂರು ಮಿಸ್ ಹೊಡಿತಿದೆ ಅಂತ. ಅದು ಮಾವ. ಸುಮ್ಮನಿರಮ್ಮ ಸಾಕು. ಅದು ಮಾವ, ಇದು ಮಾವ. ಏನದು ಮಾವ? ನಮ್ಮ ಮನೆ ಮಗಳು ಪ್ರೀತಿಸೋ ವಿಷಯನ ಯಾರೋ ಮೂರನೇವ್ರ ಬಾಯಿಂದ ನಾವು ತಿಳ್ಕೊಳ್ಬೇಕಾ? ಅದು ಆ ಗೀತಾ ಬಾಯಿಂದ. ನಾನು ನಿಮ್ಮಮ್ಮ, ಅದಕ್ಕಿಂತ ದೊಡ್ಡ ಅವಮಾನ ಬೇರೆ ಏನಾದ್ರು ಇದೆಯಮ್ಮ ನಮಗೆ? ಅಲ್ಲ, ಏನು ಕೇಳಿದ್ಲು ನಿಮ್ಮಮ್ಮ? ನಿನಗೇನಾದ್ರು ಕೇಳಿದ್ಲ? ನನ್ನ ಮಗಳು ತನ್ನ ಪ್ರತಿಯೊಂದು ನಡೆಯನ್ನು ನನಗೆ ತಿಳಿಸ್ತಾಳೆ ಅಂತ ನಿನ್ನ ಬಗ್ಗೆ ಹೆಮ್ಮೆ ಪಟ್ಕೊಂಡಿದ್ದು ನಿನ್ನ ತಾಯಿ ಮಾಡಿದ ತಪ್ಪ. ಗೀತಾ ಬಂದು ಹೇಳಬೇಕೇನಮ್ಮ ನಮಗೆ? ಅದಲ್ಲ ಮಾವ. ಅದು ಇಲ್ಲ, ಇದು ಇಲ್ಲ, ಮತ್ತೊಂದು ಇಲ್ಲ. ಸುಮ್ಮನಿರಮ್ಮ ನೀನು. ಸರಿ, ನಿಂಗೆ ನಿಂಗೆ ಅಂತಲ್ಲ, ಯಾವಳೇ ಹೆಣ್ಮಗಳಿಗೆ ತಾಯಿ ಹತ್ರ ಹೋಗಿ ಅಂತ ವಿಷಯ ಹೇಳ್ಕೊಳ್ಳಕ್ಕೆ ಒಂಚೂರು ಏನೋ ಮುಜುಗರ ಅಂತ ಅನಿಸ್ಬೋದು. ಬಿಡು, ನಾನಿದ್ದೀನಲ್ಲಮ್ಮ ಈ ಮನೆಯಲ್ಲಿ, ನಂಗೆ ಏನು ಕೆಲಸ ಇದೆ ಬೇರೆ ಅಂಥದ್ದು ಇಲ್ಲಿ? ನಿನ್ನನ್ನಾಗಲಿ ಆ ನಿನ್ನ ದಡಿಯ ಅಣ್ಣನನ್ನಾಗಲಿ ನಾವು ಹೆಂಗೆ ನೋಡ್ಕೊಂಡಿದ್ದೀವಿ, ಎಷ್ಟು ಪ್ರೀತಿಯಿಂದ ಸಾಕಿದ್ದೀವಿ. ನನಗೆ ಬಂದು ಹೇಳ್ಬೋದಿತ್ತಲ್ಲ ಮಗಳೇ. ಅಲ್ಲ, ನನ್ನಲ್ಲಿ ಏನಂತ ಸಂಕೋಚ ನಿನಗೆ, ಏನಂತ ನಾಚಿಕೆ? ನಿನಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲಮ್ಮ, ನಿಮ್ಮ ಅಮ್ಮ ಅಂತೂ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಏ, ನಿನ್ನ ವಿಷಯ ಅವಳಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಹಾಂ, ನೀನಾಗೆ ಬಾಯಿ ಬಿಟ್ಟು ಅವಳ ಹತ್ರ ಹೇಳ್ತೀಯಾ ಅಂತ ಅವಳು ಅಂದ್ಕೊಂಡ್ಳು, ನೀನು ಹೇಳಲಿಲ್ಲ. ಆದರೆ ಅವಳು ನಿನ್ನಲ್ಲಿ ಕೇಳಲಿಲ್ಲ. ಏನ ಕೇಳು? ಎಲ್ಲಿ ನಿನಗೆ ನೋವಾಗುತ್ತೋ ಅಂತ, ಮಗಳಿಗೆ ನೋವಾಗಬಾರ್ದು ಅಂತ. ಅದು ಅದು ಅವಳ ವ್ಯಕ್ತಿತ್ವ, ಅರ್ಥ ಮಾಡ್ಕೊಮ್ಮ. ಈ ವಯಸ್ಸಲ್ಲಿ ಅವಳಿಗೆ ರಾಜಕೀಯ ಎಲ್ಲ ಬೇಕಿತ್ತ? ನಿಮ್ಮ ಅಪ್ಪ ಮಾಡಿರೋದೇ ಬೇಜಾನಿದೆ, ಆರಾಮಾಗಿರ್ಬೋದು ಅವಳಿಗೆ. ಆದರೂ ರಾಜಕೀಯ ಕೇಳಿದ್ಲು ಯಾಕೆ ಹೇಳು? ನಿನಗೋಸ್ಕರ.
ನಿನ್ನ ಫ್ಯೂಚರ್ಗೋಸ್ಕರ ನೀನು ಚೆನ್ನಾಗಿರಬೇಕು ಅಂತ. ಇದನ್ನೆಲ್ಲ ಯಾವಾಗ ಅರ್ಥ ಮಾಡ್ಕೊಳ್ಳೋದು ನೀವು? ಸರಿ ಬಿಡಮ್ಮ, ಅವಳಿಗಂತೂ ಹೇಳಿಲ್ಲ. ನೀನು ಹೇಳಿದ್ನಲ್ಲ, ನನಗೆ ಹೇಳ್ಬೋದಿತ್ತಲ್ವಮ್ಮ, ನಾನು ಇದೀನಲ್ಲ ಇಲ್ಲಿ. ಸರಿ. ಏನೋಮ್ಮ, ನನಗಂತೂ ಅರ್ಥ ಆಗ್ತಿಲ್ಲ. ಕೊಲೆ ಮಾಡಿದವ್ರ ಇಂಟೆನ್ಷನ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ಪ್ರಕಾಶನ್ನ ಭೇಟಿ ಮಾಡಿ ಇನ್ಫಾರ್ಮೇಶನ್ ಬೇರೆ ಕಲೆಕ್ಟ್ ಮಾಡಿದಾನ? ಇರಲಿ, ಇದನ್ನ ಇಲ್ಲಿಗೆ ಬಿಡಬಾರ್ದು, ಬಿಟ್ರೆ ನಮ್ ಬುಡಕ್ಕೆ ಬರುತ್ತೆ. ಗೀತಾ ಫೋಟೋ ಹಿಡ್ಕೊಂಡು ಮಗುನ ಪತ್ತೆ ಹಚ್ತೀನಿ ಅಂತ ಹೊರಟಿದ್ದಾಳೆ. ಆದ್ರೆ ಪಾಪ, ಅವಳಿಗೆ ಗೊತ್ತಿಲ್ಲದೆ ಅವಳು ಅವಳನ್ನೇ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾಳೆ. ನನ್ನ ಮಗಳನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ದೇವ್ರೆ. ಯಾವ ತಾಯಿಗೂ ಕೊಡದೆ ಇರೋ ನೋವನ್ನ ನೀನ್ ನನಗ್ ಕೊಡ್ತಾ ಇದೀಯ. ಬೇಡಪ್ಪ, ಇದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಆ ಫೋಟೋ ಇದ್ರೆ ತಾನೇ ಇಷ್ಟೆಲ್ಲ ಸಮಸ್ಯೆಗಳು? ಫೋಟೋನೇ ಇಲ್ಲ ಅಂದ್ರೆ ನನ್ನ ಮಗಳು ನನ್ನ ಹತ್ರನೇ ಉಳ್ಕೋತಾಳೆ. ಇದೊಂದೇ ದಾರಿ ನನಗೆ ಕಾಣ್ತಿರೋದು. ಅಮ್ಮ, ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ಹೌದು, ಫೋಟೋ ಎಲ್ಲ ಹೋಯ್ತು. ಅದು ಇಲ್ಲಿ ಇಲ್ಲೇ ಇದೆ. ನೀನು ಮತ್ತೆ ಅಲ್ಲಿ ಕಳ್ಕೊಂಡ್ಬಿಡ್ತೀಯೋ ಎತ್ತಿಡೋಣ ಅಂತ ತಗೊಂಡೆ, ಅಷ್ಟ್ರಲ್ಲಿ ನೀನು ಎದ್ಬಿಟ್ಟೆ. ಎಲ್ಲ ಅಮ್ಮ, ಚಂದ್ರಿಕಾಮ್ಮ ನಂಬಿ ನನ್ನ ಕೈಲಿ ಫೋಟೋ ಕೊಟ್ಟಿದ್ದಾರೆ. ಇದನ್ನ ಯಾವ್ದೇ ಕಾರಣಕ್ಕೂ ಕಳ್ಕೋಬಾರ್ದು. ಇದನ್ನೇನಾದ್ರೂ ಕಳ್ಕೊಂಡ್ರೆ ಅವ್ರಿಗೆ ಮುಖ ತೋರ್ಸಕ್ಕಾಗಲ್ಲ. ಅದಕ್ಕೆ ನನ್ನ ಹತ್ರನೇ ಭದ್ರವಾಗಿ ಇಟ್ಕೊಂತೀನಿ. ಮಲ್ಕೋಮ. ವಿಜಿ, ಏನಪ್ಪ ಇದೆಲ್ಲ? ಅಮ್ಮ, ಅಪ್ಪ ಉಸಿರುಗೊಟ್ಟು ಕೊಲೆ ಆಗಿರೋದು ನಿಜ, ಆದರೆ ಅದಕ್ಕೂ ಮುಂಚೆ ಯಾರೋ ಚಾಕುನಿಂದ ಚುಚ್ಚಿ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅಪ್ಪನ ಬಾಡಿ ಮೇಲೆ ಆ ಮಾರ್ಕ್ಸು ಇದೆ. ಆದರೆ ಇಲ್ಲಿ ನೋಡಮ್ಮ, ಇದರಲ್ಲಿ ಏನು ಮೆನ್ಷನ್ನೇ ಮಾಡಿಲ್ಲ. ಈ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅಮ್ಮ, ನನಗೊಂದಷ್ಟು ವಿಷಯಗಳು ಗೊತ್ತು. ಅವತ್ತೇನಾಯ್ತಂದ್ರೆ, ಅಮ್ಮ ಯಾರೋ ಬೇಕು ಅಂತ ಗೀತಾನ ಇದ್ರಲ್ಲಿ ಸಿಕ್ಕಾಕ್ಸ್ತಿದ್ದಾರೆ, ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅಯ್ಯೋ ದೇವ್ರೆ, ಇವನನ್ನ ಇಷ್ಟು ದೂರ ಬರೋದಕ್ಕೆ ಬಿಟ್ಟಿದ್ದೆ ತಪ್ಪಾಯ್ತು. ಇವನ್ನ ತುಂಬಾ ಲೈಟಾಗಿ ತಗೊಂಡ್ಬಿಟ್ಟೆ, ಕರೆಕ್ಟ್ ರೂಟಲ್ಲೇ ಹೋಗಿದ್ದಾನೆ. ಇವನನ್ನ ಹೀಗೆ ಬಿಟ್ರೆ ಖಂಡಿತ ನನ್ನ ಮಗಳು ಜೈಲ್ ಸೇರೋದಂತೂ ನಿಜ. ಅಮ್ಮ, ಈಗ್ಲಾದ್ರೂ ನಿಂಗೆ ಅರ್ಥ ಆಯ್ತಾ? ಭೇಷ್ ಕಂದ, ಭೇಷ್, ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದೀಯೋ, ನಾನು ಇಷ್ಟು ಯೋಚನೆ ಮಾಡೇ ಇರಲಿಲ್ಲ. ಎನಿವೆ ನೋಡು, ಎಟ್ ಎನಿ ಕಾಸ್ಟ್ ಕೊಲೆ ಮಾಡಿರೋರು ಮಾತ್ರ ತಪ್ಪಿಸ್ಕೊಳ್ಬಾರ್ದು. ನೀನು ಏನೇ ಮಾಡಿದ್ರು ಫಸ್ಟ್ ನನಗೆ ಹೇಳಿಬಿಟ್ಟೆ ಮಾಡು, ಅದಕ್ಕೆ ಬೇಕಾದ ಸಹಾಯನ ನಾನು ಮಾಡ್ತೀನಿ, ಸರಿನಾ? ಖಂಡಿತ ಅಮ್ಮ, ನಿನಗಲ್ದೆ ಯಾರಿಗೆ ಹೇಳಲಿ? ನನಗಿರೋ ಒಂದೇ ಒಂದು ಭರವಸೆ ಅಂದರೆ ಅದು ನೀನಮ್ಮ. ಆಗ್ಲಿ ಮಗನೇ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ನನಗಷ್ಟೇ ಸಾಕು. ತುಂಬ ಹೊತ್ತಾಗಿದೆ ಕಣೋ, ಅದೇನೇ ಇದ್ರು ಬೆಳಿಗ್ಗೆ ನೋಡುವಂತೆ, ಬೇಗ ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ದಡ್ಡ ಮುಂಡೆದೆ, ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡ್ರೆ ನಿನ್ನ ಕೆಲಸ ಹೇಗೋ ಸರಾಗವಾಗುತ್ತೆ, ನನಗನುಕೂಲ ಆಗುತ್ತೆ ಅಷ್ಟೇ. ನಿನಗಿರೋ ಒಂದೇ ಒಂದು ಭರವಸೆ ನಾನು ಒಂದೇ ಅಲ್ವಾ?
ಈಗ ಅದೇ ಭರವಸೆ ನಿನ್ನನ್ನ ಹೇಗೆ ದಾರಿ ತಪ್ಪಿಸುತ್ತೆ ಅಂತ ನೋಡ್ತಾ ಇರೋ. ಇಷ್ಟು ದಿನ ನೀನು ಮಾಡಿರೋ ಈ ಪ್ರಯತ್ನ ಎಲ್ಲ ವ್ಯರ್ಥ ಆಗಬೇಕು. ಹಾಗೆ ಮಾಡ್ತೀನಿ.